ಕಾಡಾನೆ ಕುತ್ತಿಗೆಯಿಂದ ಕಳಚಿಬಿದ್ದ ರೇಡಿಯೋ ಕಾಲರ್ ಶುಕ್ರವಾರ ಓಲ್ಡ್ ಬೆಲ್ಟ್ನ ಕಾಡಾನೆಗೆ ರೇಡಿಯೋ ಕಾಲರ್ ಅಳವಡಿಸಲಾಗಿತ್ತು ಕೂಡಿಹಳ್ಳಿ ಗ್ರಾಮದ ಬಳಿ ಬಿದ್ದಿರುವ ರೇಡಿಯೋ ಕಾಲರ್ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕೂಡಿಹಳ್ಳಿ ಗ್ರಾಮ ಆರು ಸಾಕಾನೆಗಳೊಂದಿಗೆ ಶುಕ್ರವಾರ ಸುದೀರ್ಘ ಕಾರ್ಯಾಚರಣೆ ನಡೆಸಿ ಓಲ್ಡ್ ಬೆಲ್ಟ್ ಹೆಸರಿನ ಗುಂಪಿನಲ್ಲಿರುವ ಹೆಣ್ಣಾನೆಗೆ ರೇಡಿಯೋ ಕಾಲರ್ ಅಳವಡಿಸಲಾಗಿತ್ತು ಚಿಕ್ಕಬಿಕ್ಕೋಡು ಬಳಿ ಆರು ಸಾಕಾನೆಗಳೊಂದಿಗೆ ಕಾರ್ಯಾಚರಣೆ ನಡೆಸಿ ರೇಡಿಯೋ ಕಾಲರ್ ಅಳವಡಿಸಲಾಗಿತ್ತು ರೇಡಿಯೋ ಕಾಲರ್ ಅಳವಡಿಸಿದ ನಂತರ ಹೆಣ್ಣಾನೆಯನ್ನು ಅಲ್ಲೇ ಕಾಫಿ ತೋಟದೊಳಗೆ ಬಿಡಲಾಗಿತ್ತು ಇದೀಗ ರೇಡಿಯೋ ಕಾಲೇ ಬೀಳಿಸಿಕೊಂಡು ಹೋಗಿರುವ ಕಾಡಾನೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯತನ ಏನು ಅಂದ್ರೆ ಇವಾಗ ಒಂಬತ್ತು ಕಾಡಾನೆಗಳಿಗೆ ಸರ್ಕಾರ ಆದೇಶ ಕೊಟ್ಟಿದೆ ಒಂಬತ್ತು ಕಾಡಾನೆಗಳಿಗೆ ಬೆಲ್ಟ್ ಹಾಕ್ಬೇಕು ಅಂತ ಆದೇಶ ಕೊಟ್ಟಿದೆ ಆ ಒಂಬತ್ತರಲ್ಲಿ ಒಂದು ಆನೆಗೆ ಸಾಕಾನೆಗಳನ್ನ ಕರ್ತರಿಸಿ ನೂರಾರು ಸಿಬ್ಬಂದಿಗಳ ಜೊತೆ ಸೇರಿ ಆ ಒಂದು ಕಾಡಾನೆಗೆ ಕಾಡಾನೆ ಬೆಲ್ಟನ್ನು ಹಾಕಿದ್ದಾರೆ ಆ ಬೆಲ್ಟು ಸ್ನೇಹಿತರೆ ಮೂರು ದಿವಸದಿಂದ ಕಳಿಸಿ ಬಿದ್ದಿದೆ ಇಲ್ಲಿ ಸರ್ಕಾರ ಏನು ಮಾಡ ಸರ್ಕಾರದ ಸರ್ಕಾರ ಆದೇಶವನ್ನು ಹೊರಡಿಸಿ ಅಷ್ಟೆಲ್ಲ ಶ್ರಮ ಹಾಕಿರೋದು ಈ ಫಾರೆಸ್ಟ್ ಇಲಾಖೆಯವರು ಏನು ಮಾಡ್ತಿದ್ದಾರೆ ಈ ಅಧಿಕಾರಿಗಳು ಯಾವ ಮಟ್ಟದಲ್ಲಿದ್ದಾರೆ ಇವರು ಇನ್ನೂ ಅದನ್ನ ಅದನ್ನ ಏನು ನೋಡಿದಾರೋ ಇಲ್ವೋ ಆ ಸ ಬೆಲ್ಟಿಗೆ ಸ್ಕ್ರೂ ಸರಿ ಟೈಟ್ ಮಾಡ್ದಾನೆ ಆ ಬೆಲ್ಟು ಬಿದ್ದೋಗಿದೆ ಆ ಕಾಡಾನೆ ಹಾವಳಿ ಜಾಸ್ತಿ ಆಗಿದೆ ಆ ಕಾಡಾನೆ ಬಿಕ್ಕೋಡ್ ಭಾಗದಲ್ಲಿದೆ ದಯವಿಟ್ಟು ಈ ಸ ನಮ್ಮ ನಮ್ಮೆಲ್ಲರ ತೆರಿಗೆ ಹಣನ ಈ ರೀತಿ ಪೋಲ್ ಮಾಡ್ತಾ ಇರೋದು ಇದು ತುಂಬ ದುರಾದೃಷ್ಟ ನಮ್ಮದು ದಯವಿಟ್ಟು ಅರಣ್ಯ ಅಧಿಕಾರಿಗಳು ಎಚ್ಚೆತ್ಕೊಂಡು ಆದಷ್ಟು ಬೇಗ ಆ ಆನೆಗೆ ಆ ಬೆಲ್ಟನ್ನು ಹಾಕಿ ಮತ್ತು ಬೇರೆ ಕಾಡಾನೆಗಳಿಗೆ ಆದೇಶ ಏನು ಹೊರಡಿಸಿದೆ ಸರ್ಕಾರ ಆ ಒಂಬತ್ತು ಕಾಡಾನೆಗಳಿಗೆ ಬೆಲ್ಟನ್ನು ಹಾಕಿ ಈ ಭಾಗದಲ್ಲಿ ನಮ್ಮ ಸಕಲೇಶ್ಪುರ ಬೇಲೂರು ಆಲೂರು ನಾವು ಕ ಕಷ್ಟಗಳನ್ನು ಭಾರಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಈ ಕಷ್ಟಗಳಿಗೆ ದಯವಿಟ್ಟು ಅರಣ್ಯ ಅಧಿಕಾರಿಗಳು ಎಚ್ಚೆತ್ಕೊಂಡು ಆದಷ್ಟು ಬೇಗ ಈ ಕಾರ್ಯ ಕಾರ್ಯಾಚರಣೆ ಮಾಡಿ ಆರ್ಯಗಳಿಗೆ ಬೆಲ್ಟ್ ಹಾಕಿ ಹೆಚ್ಚಿನ ಸಿಬ್ಬಂದಿಗಳನ್ನು ಒದಗಿಸಿ ಈಗ ನಾವು ಕಾಫಿ ಹಣ್ಣು ಕುಯ್ಯೋ ಸೀಸನ್ನು ಈ ಕಾಫಿ ಹಣ್ಣು ಕುಯ್ಯೋಕ್ಕೆ ನಮ್ಗೆ ತುಂಬ ತೋಟಕ್ಕೆ ಹೋಗೋಕ್ಕಾಗಲ್ಲ ಅದರಿಂದ ದಯವಿಟ್ಟು ಅರಣ್ಯ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಕಾರ್ಯನ ಬೇಗ ಮುಗಿಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ಸರ್ಕಾರದ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀನಿ